ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ತರಕಾರಿ ಹುಳಿ ಸಾರು ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ತರಕಾರಿ ಏನೇನು ತಗೊಂಡಿದ್ದೀನಿ ರೆಸಿಪಿಗೆ ಅಂತ ನೀವು ನೋಡಿ. ಇದು ಸೀಮೆ ಬದನೆಕಾಯಿ, ಇದು ಬಂದು ಸೀಮೆ ಬದನೆಕಾಯಿ ಎರಡನ್ನು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕಾಯಿನ ಒಂದು ಸ್ವಲ್ಪ ಪೀಸ್, ನಿಮಗೆಷ್ಟು ಬೇಕೋ ಅಷ್ಟು ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದ್ರೂ ಹಾಕೋಬೋದು. ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ. ಒಂದು ಎರಡು ಬದನೆಕಾಯಿನ, ಸಣ್ಣದಾಗಿರುವಂಥ ಬದನೆಕಾಯಿನ ಒಂದು ಎರಡನ್ನು ಕಟ್ ಮಾಡಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಯಾಕಂದರೆ ನೀರು ಹಾಕಲಿಲ್ಲ ಅಂದರೆ ಕಪ್ಪಾಗೋಗುತ್ತೆ ಅಂತಂದ್ಬಿಟ್ಟು ನಾನು ನೀರಲ್ಲೇ ಇಟ್ಟಿದ್ದೀನಿ. ಮತ್ತು ತೊಗರಿಬೇಳೆ ಒಂದು ಹಿಡಿ, ಕಳೆಕಾಯಿ ಬೀಜ ನೋಡಿ, ಕಳೆಕಾಯಿ ಬೀಜನ ಒಂದು ಅರ್ಧ ಹಿಡಿಯಷ್ಟು ನಾನು ನೆನೆಸಿಟ್ಟಿದ್ದೀನಿ. ಮತ್ತು ಕಡಲೆಕಾಳು ಇದೆ ನೋಡಿ, ಕಡಲೆಕಾಳನ್ನು ಒಂದು ಎರಡು ಹಿಡಿಯಷ್ಟು ಕಡಲೆಕಾಳನ್ನು ನೆನೆಸಿಟ್ಟಿದ್ದೀನಿ. ತೊಗರಿಬೇಳೆ ಈಗ ತಾನೇ ನಾನು ಒಂದು ಹಿಡಿಯಷ್ಟು ತೊಗರಿಬೇಳೆನ ಇದರ ಜೊತೆಗೆ ನೆನೆಸಿದ್ದೀನಿ. ಈ ಕಾಳುಗಳು ಮಾತ್ರ ಒಂದು ಎರಡು ಅವರ್ ಮುಂಚೆನೇ ನಾನು ನೆನೆಸಿಟ್ಟಿದ್ದೆ. ಬೇಳೆ ಮಾತ್ರ ಈಗ ತಾನೇ ನಾನು ಅದರೊಳಕ್ಕೆ ತೊಳೆದು ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಈ ರುಬ್ಬೋದಕ್ಕೆ ಏನೇನು ಬೇಕು ಮಸಾಲೆಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈ ಕಾಯಿ ಚೂರನ್ನು ಒಂದು ಸ್ವಲ್ಪ ತಗೋಬೇಕು, ಒಂದು ಈರುಳ್ಳಿ, ಎರಡು ಟೊಮೆಟೊನ ನಾನು ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ಮಿಕ್ಸಿನಲ್ಲಿ ಹಾಕುವಾಗ ಕಾಯಿ ಕಾಯಿನೇ ಹಾಕಿದರೆ ರುಬ್ಬಕ್ಕೆ ಪಾಪ ಮಿಕ್ಸಿಗೆ ಒಂದು ಸ್ವಲ್ಪ ತಿರುಗಲ್ಲ, ಅದಕ್ಕೋಸ್ಕರ ನಾನು ಹಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದನ್ನು ನಾನು ಸುಳಿದಿಟ್ಕೊಂಡಿದ್ದೀನಿ. ಒಂದು ಇಷ್ಟೇ ಇಷ್ಟು ಹುಣಸೆಹಣ್ಣನ್ನು ನಾನು ನೆನೆಸಿಟ್ಟಿದ್ದೀನಿ. ಎರಡೇ ಎರಡು ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಸ್ವಲ್ಪ ಅರಶಿನ ಪುಡಿ, ಇಷ್ಟನ್ನು ನಾನು ಇವು ಐಟಮ್ಸು ರುಬ್ಬಲಿಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎರಡು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಕಾಯಿಚೂರು, ಒಂದು ಬೆಳ್ಳುಳ್ಳಿ ಪೀಸು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿರೋದು, ಎರಡು ಲವಂಗ, ಅರ್ಧ ಚಕ್ಕೆ, ಸ್ವಲ್ಪ ಅರಶಿನ ಪುಡಿ, ಅರಶಿನ ಪುಡಿ ಒಂದು ಎರಡು ಚಿಟಿಕೆ ಅಷ್ಟು. ಮತ್ತು ಒಗ್ಗರಣೆಗೆ ಸಾಂಬಾರು ಆದಮೇಲೆ ಒಗ್ಗರಣೆಗೆ ಒಂದು ಸಣ್ಣದಾದಂಥ ಈರುಳ್ಳಿ, ಸ್ವಲ್ಪ ಒಣಗಿರುವಂತಹ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಯಾಕಂದರೆ ಹಸಿದು ಕರಿಬೇವಿನ ಸೊಪ್ಪು ಖಾಲಿಯಾಗಿದೆ ಮನೆಯಲ್ಲಿ, ಅದಕ್ಕೆ ಒಣಗಿರೋದು. ಸ್ವಲ್ಪ ಸಾಸಿವೆ, ಇಷ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಹೀಗೆ ರುಬ್ಬಲಿಕ್ಕೆ ಏನೇನು ರುಬ್ಬಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲು ಕಾಯಿ ಚೂರನ್ನು ಹಾಕೋಣ, ಮಿಕ್ಸಿ ಜಾರಿಗೆ ಕಾಯಿ ಚೂರನ್ನು ಹಾಕೋಣ. ಕಾಯಿ ಚೂರು ಅದನ್ನು ಪುಡಿ ಮಾಡಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಈ ರೀತಿ ಕಾಯಿನ ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಥರ ಮಾಡಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಈರುಳ್ಳಿ ಹಾಕೋಣ, ಈರುಳ್ಳಿ, ಈ ಎರಡು ಟೊಮೆಟೊನ ನಾವು ಹಾಕೋಣ, ಈ ಬೆಳ್ಳುಳ್ಳಿ ಪೀಸನ್ನು ಹಾಕೋಣ, ಮತ್ತು ಲವಂಗನೂ ಹಾಕೋಣ, ಚಕ್ಕೆ ಮತ್ತು ಲವಂಗ, ಅರಶಿನ ಪುಡಿ, ಹುಣಸೆಹಣ್ಣು ಹಾಕೋಣ, ಅರಶಿನ ಪುಡಿನೂ ಕೂಡ ಹಾಕೋಣ ಅದರ ಜೊತೆಗೇ. ಮತ್ತು ಎರಡು ಸ್ಪೂನು ಮಸಾಲೆ ಪುಡಿ, ಮಿಕ್ಸ್ ಮಸಾಲೆ ಪುಡಿ, ಒಂದು ಎರಡು ಎರಡು ಸ್ಪೂನ್ ಹಾಕೋಣ. ಮತ್ತು ಖಾರದ ಪುಡಿ ಒಂದು ಎರಡು ಮುಕ್ಕಾಲು ಸ್ಪೂನ್, ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೋಣ ನೋಡಿ ಫ್ರೆಂಡ್ಸ್. ಖಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಒಂದು ಸ್ಪೂನ್ ಹಾಕೋಣ. ಇಷ್ಟನ್ನು ನಾವು ನೀರಾಕಿ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್, ಈ ಸಾಂಬಾರಿಗೆ ಈ ಗ್ಲಾಸಲ್ಲಿ ಮೂರು ಗ್ಲಾಸ್ ನೀರಾದರೆ ಸಾಕು. ಇದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸ್ ನೀರಾದರೆ ಸಾಕು ಸಾಂಬಾರಿಗೆ ನೋಡಿ. ಈ ಥರ ದೊಡ್ಡ ಗ್ಲಾಸ್ ಇದೆ ಈ ಗ್ಲಾಸಲ್ಲಿ, ಇದರಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಮೂರು ಗ್ಲಾಸು. ಈಗ ಒಂದು ಗ್ಲಾಸ್ ತೆಗೆದಿಟ್ಕೊಂಡಿದ್ದೀನಿ, ಇನ್ನು ಎರಡು ಗ್ಲಾಸ್ ಇದರೊಳಗೆ ನೀರಿದೆ. ಈಗ ಇದೇ ನೀರನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್, ರುಬ್ಬಕ್ಕೆ ಮಸಾಲೆಗೆ.
ನೋಡಿ ಫ್ರೆಂಡ್ಸ್, ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಈರತ್ತೆ ನುಣ್ಣಗೆ ಮಸಾಲೆನ ರುಬ್ಬಬೇಕು. ಈಗ ಕುಕ್ಕರು ಇಟ್ಟಿದ್ದೀನಿ. ಕುಕ್ಕರ್ ನೋಡೋಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ತರಕಾರಿ, ಈಗ ಮೊದಲು ಬೇಳೆ ಕಾಳು ಇಟ್ಟಿದ್ದೀನಲ್ಲ ನೆನೆಸಿಟ್ಟಿರೋದನ್ನು, ಈ ಮೂರನ್ನು ಹಾಕ್ತಾಯಿದ್ದೀನಿ. ಬೇಳೆ ಕಾಳು, ಕಳೆ ಬೀಜ, ಕಡಲೆಕಾಳು, ಬೇಳೆ ಮೂರನ್ನು ಹಾಕಿದ್ದೀನಿ. ಈಗ ತರಕಾರಿನ ಕಾಯಿ ಚೂರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಾಯಿ ಚೂರು ಜಾಸ್ತಿ ಬೇಕಂದ್ರೂ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಅದರ ಜೊತೆ. ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಮತ್ತು ಸೀಮೆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಮತ್ತು ಬದನೆಕಾಯನ್ನು ನಾನು ನೆನೆಸಿಟ್ಟಿದ್ದೀನಲ್ಲ ಬದನೆಕಾಯಿ, ಆ ಬದನೆಕಾಯಿನ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಎಲ್ಲ ತರಕಾರಿ ಬೇಳೆಕಾಳು ಹಾಕಿದ್ದೀನಿ. ಇದಕ್ಕೆ ಮಿಕ್ಸು ಮಸಾಲೆನ ನಾನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈಗ ರುಬ್ಬಿರುವಂತಹ ಮಸಾಲೆ ಇದು. ಈ ಮಸಾಲೆ ಜಾರನ್ನು ನಾನು ನೀಟಾಗಿ ತೊಳೆದು 3 ಗ್ಲಾಸ್ ನೀರು ತೆಗೆದುಕೊಂಡಿದ್ದೀನಲ್ಲ, ಆ 3 ಗ್ಲಾಸ್ ನೀರನ್ನು ಮಾತ್ರ ನಾನು ಉಪಯೋಗಿಸ್ತೀನಿ. ಈಗ ಈ ಮಸಾಲೆನ ನಾನು ಜಾರನ್ನು ತೊಳೆದು ನೀಟಾಗಿ ಅದರೊಳಕ್ಕೆ ಸೇರಿಸ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ನೀರು ಚೆನ್ನಾಗಿ ಹಾಕಿದ್ದೀನಿ. ಆ 3 ಗ್ಲಾಸ್ ನೀರನ್ನು ನಾನು ಇದಕ್ಕೆ ಹಾಕಿದ್ದೀನಿ. ಈ ಥರ ಕನ್ಸಿಸ್ಟೆಂಟ್ ಇರುತ್ತೆ. ತುಂಬಾ ನೀರು ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಸಾಂಬಾರು ಈ ರೀತಿ ಇದೇ ಥರ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದಕ್ಕೆ ನಾನು ಕಲ್ಲುಪ್ಪನ್ನು, ಡೈಮಂಡ್ ಕಲ್ಲುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಎಷ್ಟು ಬೇಕು ಅಂತ ನನಗೆ ಗೊತ್ತಿದೆ ಫ್ರೆಂಡ್ಸ್. ನಾನು ಇದಕ್ಕೆ ಎಷ್ಟು ಹಾಕಬೇಕು ಅಂತ ನಾನು ಇದಕ್ಕೆ ತಕ್ಕನಂಗೆ ನಾನು ಕೈಯಿಂದನೇ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು, ಆವಾಗೇ ರುಚಿ ನೋಡಿ ಎಷ್ಟು ಬೇಕು ಅಂತ ರುಚಿ ನೋಡಿ ನೀವು ಉಪ್ಪು ಹಾಕ್ಕೋಬೋದು. ನಾನು ಕಲ್ಲುಪ್ಪು ತುಂಬ ನನಗೆ ಇಷ್ಟ, ಡೈಮಂಡ್ ಕಲ್ಲುಪ್ಪು ತುಂಬ ರುಚಿ ಕೊಡುತ್ತೆ ಅಂತ ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮರೀದಿರ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಚಪಾತಿ, ಮುದ್ದೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಮರೀದಿರಾ ಫ್ರೆಂಡ್ಸ್. ನಾನೀಗ ಕುಕ್ಕರನ್ನು ಮುಚ್ಚಿದ್ದೀನಿ. ಮುಚ್ಚಿ 3 ವಿಜಲ್ ಕೂಗಿಸ್ತೀನಿ. ಕೂಗಿಸಿದ್ದಾದಮೇಲೆ ಮತ್ತೆ ಸಾಂಬಾರು ಹೇಗಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕುಕ್ಕರು ವಿಜಲಲ್ಲಿ ಮಸಾಲೆ ಮೇಲೆ ಕರಿದು ಬರಬೇಕಾದ್ರೆ ಕಾರಣ ಏನಂದರೆ, ಕೆಳಗಡೆ ಸಿಮ್ಮು ಜಾಸ್ತಿ ಇಡ್ತಾರಲ್ಲ, ಫ್ಲೇಮ್ ಜಾಸ್ತಿ ಇಟ್ಟರೆ ಮಾತ್ರ ಆ ಥರ ಹರಿದು ಬರುತ್ತೆ ಮಸಾಲೆ ಎಲ್ಲ ಮೇಲಕ್ಕೆ. ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು ಸ್ವಲ್ಪ ಅರ್ಧ ಇರಲಿ, ಲೋ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಮೇಲುಗಡೆ ಹರಿದು ಬರಲ್ಲ ಫ್ರೆಂಡ್ಸ್. ಯಾವುದೇ ಕುಕ್ಕರ್ ಆಗಲಿ ಅದೇ ಥರನೇ. ಅದಕ್ಕೋಸ್ಕರ ಸ್ವಲ್ಪ ಅರ್ಧ ಫ್ಲೇಮಲ್ಲಿ ಮಾತ್ರ ಇಟ್ಕೊಳ್ಳಿ, ಮೇಲ್ಗಡೆ ಮಸಾಲೆ ಹರಿದು ಬರಲ್ಲ ಫ್ರೆಂಡ್ಸ್. ಒಂದು 10 ನಿಮಿಷ ಬಿಟ್ಟಿದ್ದೆ ಫ್ರೆಂಡ್ಸ್, ಗ್ಯಾಸ್ ಬಿಟ್ಟಿದೆ. ಈಗ ಸಾಂಬಾರು ಹೇಗಿದೆ ಅಂತ ನೋಡೋಣ, ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಕನ್ಸಿಸ್ಟೆಂಟ್ ಇರುತ್ತೆ ಸಾಂಬಾರು. ಸ್ವಲ್ಪ ಗಟ್ಟಿಯಾಗಿ ಅಷ್ಟೊಂದು ತೆಳ್ಳಗಿಲ್ದಿರ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. 3 ಗ್ಲಾಸ್ ನೀರು ಹಾಕಿದ್ರೇ ಸಾಕು. ಈಗ ಈ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಸ್ಟವ್ ಹಚ್ಚೋಣ.
ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಫ್ರೆಂಡ್ಸ್. ಎಣ್ಣೆ ಜೊತೆಗೆ ಎಣ್ಣೆ ಸಪ್ಪೆ ಇರೋಂಥ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ, ಒಗ್ಗರಣೆಗೆ, ಕರಿಬೇವಿನ ಸೊಪ್ಪು, ಒಂದಿಷ್ಟು ಸಾಸಿವೆ, ಈ ಮೂರನ್ನು ನಾನು ಆ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ಫ್ರೆಂಡ್ಸ್. ಈ ಥರ ಬಾಡಿದ್ರೆ ಒಳ್ಳೆ ಟೇಸ್ಟಿ ಬರುತ್ತೆ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ಈ ಸಾಂಬಾರನ್ನು ಇದಕ್ಕೆ ಸೇರಿಸೋಣ. ಲೋ ಫ್ಲೇಮ್ ಇಟ್ಕೊಳ್ಳಿ, ಯಾಕಂದರೆ ಸಿಡಿಯುತ್ತೆ. ಈಗ ಈ ಸಾಂಬಾರನ್ನೆಲ್ಲ ನಾವು ಇದಕ್ಕೆ ಸೇರಿಸ್ಬಿಡೋಣ ಫ್ರೆಂಡ್ಸ್. ಸೇರಿಸ್ಬಿಟ್ಟು ಕಲಸಿ ಈಗ ಸ್ಟವ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಒಂದು ನಿಮಿಷ ಕುದಿಸೋಣ ಫ್ರೆಂಡ್ಸ್. ಒಂದು ನಿಮಿಷ ಕುದಿಸಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಪೂರಿ ಚಪಾತಿ ಪರೋಟ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ಇನ್ನು ಬೇಕಂದರೆ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ಮುದ್ದೆ ಅನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ. ನೋಡಿ ಫ್ರೆಂಡ್ಸ್, ಆಯಿತು ಸಾಂಬಾರು. ಈ ಥರ ಕುದ್ದರೆ ಸಾಕು, ಸಾಂಬಾರು ಆಯಿತು ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ತೀನಿ.